ನಮಸ್ಕಾರ ನ್ಯೂಸ್ ಅಲರ್ಟ್ ಗೆ ಸ್ವಾಗತ ನಾನು ನಿಮ್ಮ ಪ್ರಧಾನ ತಾಂತ್ರಿಕ ವಾಸುದೇವನ್ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಬಹಳಷ್ಟು ವಿಷಯಗಳು ಬಹಳ ಜನರಿಗೆ ರೀಚ್ ಆಗತಕ್ಕಂತ ವಿಷಯ ಇದೆ ಇದರಲ್ಲಿ ಏನಂತಂದ್ರೆ ಎಲ್ಲರೂ ಕೇಳ್ತೀರಾ ಬಹಳಷ್ಟು ಸಲ ಗುರುಗಳೇ ಧನವಶ ಹ್ಯಾಗ್ ಮಾಡೋದು ಅಂತ ಹೇಳಿ ಧನವಶ ಎಲ್ಲರೂ ಮಾಡೋ ಹಾಗಿದ್ದಿದ್ರೆ ಎಲ್ಲರೂ ಕೋಟ್ಯಾಧೀಶರಾಗಿ ಹೋಗ್ತಿತ್ತು ಧನ ಧಾನ್ಯ ಸಂಪತ್ತು ಸಮೃದ್ಧಿ ಹೇಗೆ ನಾವು ಇದನ್ನ ವಿಚಾರ ಮಾಡ್ತೀವಿ ಅಂತಂದ್ರೆ ಕೆಲವರು ಯೋಗನು ಹೀಗಿರುತ್ತೆ ಹೆಣ್ಣು ಹಣ್ಣು ಮಣ್ಣು ಇದು ಮೂರು ಹಣೆಬರದಲ್ಲಿ ಇದ್ದರೆ ಮನುಷ್ಯ ಶ್ರೀಮಂತನಾಗ್ತಾನೆ ಅಂತ ಹೇಳಿ ಹೌದು ನಿಜ ಆಯಾ ಗ್ರಹಗಳಲ್ಲಿ ಆಯಾ ಒಂದು ವ್ಯವಸ್ಥೆಯಲ್ಲಿ ಯಾವ ಗ್ರಹ ಯಾವ ಉಚ್ಚ ನೀಚ ಸ್ಥಾನದಲ್ಲಿ ಇರುತ್ತೆ ಆ ಒಂದು ವ್ಯವಸ್ಥೆಗೆ ವ್ಯಕ್ತಿಯ ಯೋಗ ಪರಿವರ್ತನೆ ಆಗುತ್ತೆ ಹಾಗಂತ ಹೇಳಿ ನತದೃಷ್ಟರು ಹುಟ್ಟದಾಗಲೇ ನಾವು ನತದೃಷ್ಟರಾಗಿ ಜೀವನ ಮಾಡ್ತಿದ್ದೀವಿ ಸಾಯಬೇಕಾದ್ರೂ ನತದೃಷ್ಟರಾಗ್ತೀವಿ ಅನ್ನತಕ್ಕಂಥದ್ದು ನಿಮ್ಮ ತಪ್ಪು ಕಲ್ಪನೆಗಳು ಧನ ವಶವೂ ಮಾಡ್ಕೋಬಹುದು ಧನ ಹಾನಿಯೂ ಸಹ ಮಾಡಿಸಬಹುದು ತಾಂತ್ರಿಕ ವಿದ್ಯೆಯಲ್ಲಿ ಎಲ್ಲವೂ ಸಹ ಇದೆ ಹಾಗಾಗಿ ಈ ಧನವಶ ಅನ್ನತಕ್ಕಂಥದ್ದು ಬಹಳ ಮುಖ್ಯವಾಗಿರತಕ್ಕಂಥದ್ದು ಕ್ಷೀರಲಕ್ಷ್ಮಿ ಲಕ್ಷ್ಮಿಯನ್ನು ನಾವು ಹಾಲಿಗೆ ಹೋಲಿಸ್ತೇವೆ ಬಹಳ ಪ್ರಶಸ್ತವಾಗಿರತಕ್ಕಂಥದ್ದು ಲಕ್ಷ್ಮಿ ಬಹಳ ಚಂಚಲೆ ಒಂದು ಸ್ಥಳದಲ್ಲಿ ನಿಲ್ಲತಕ್ಕಂಥ ದೇವಿ ಅಲ್ಲ ಹಾಗಾಗಿ ಲಕ್ಷ್ಮಿ ಹೇಳಿರತಕ್ಕಂಥದ್ದು ನಾನು ಎಲ್ಲಿ ವಾಸವಾಗಿರ್ತೇನೆ ಅಲ್ಲಿ ಎಲ್ಲವೂ ನಶ್ವರದ ಕಾರ್ಯಗಳೇ ನಡೆಯುತ್ತೆ ಅಂತ ಹೇಳಿ ಲಕ್ಷ್ಮಿ ಹೇಳಿರ್ತಾಳೆ ಈ ಕಲಿಯುಗದಲ್ಲಿ ಲಕ್ಷ್ಮಿ ಇರತಕ್ಕಂಥ ವಿಶೇಷವಾಗಿರತಕ್ಕಂಥ ಸ್ಥಳ ಈ ವಶ ಮಾಡತಕ್ಕಂತಹ ವ್ಯಕ್ತಿಯ ವ್ಯಕ್ತಿತ್ವ ಗುಣಲಕ್ಷಣ ಇವೆಲ್ಲವೂ ಒಂದು ಅರ್ಥದಲ್ಲಿ ಇರಬೇಕಾಗುತ್ತೆ ಯಾವ ರೂಪದಲ್ಲಿ ಅಂತಂದರೆ ನೀವು ಮನೆಯಲ್ಲಿ ಲಕ್ಷ್ಮಿ ವಶ ಮಾಡಲೇಬೇಕೆಂಬತಕ್ಕಂಥ ನಿಮ್ಮ ಇಚ್ಛೆ ಇದ್ದರೆ ಅದಕ್ಕೆ ಕೆಲವೊಂದು ವಿಶೇಷವಾಗಿರತಕ್ಕಂಥ ನಿಯಮಗಳಿದೆ ಆ ನಿಯಮಗಳನ್ನು ಪಾಲನೆ ಮಾಡಿ ಖಂಡಿತ ಲಕ್ಷ್ಮಿ ವಶ ಆಗುತ್ತೆ ಲಕ್ಷ್ಮಿ ವಶ ಮಾಡಲಿಕ್ಕೆ ಈ ಎಲ್ಲ ವಸ್ತುಗಳು ನಿಮಗೆ ಬೇಕಾಗುತ್ತೆ ಅದು ಯಾವುದು ಎಂಬತಕ್ಕಂಥದ್ದು ಹೇಳ್ತೀವಿ ಬರ್ಕೊಳ್ಳಿ ವಿಶೇಷವಾಗಿ ಭುಜಪತ್ರೆ ಅಂತ ಹೇಳಿ ಸಿಗುತ್ತೆ ಭುಜಪತ್ರೆ ಈ ಭುಜಪತ್ರೆಯಲ್ಲಿ ಘೋರ ಅಂಜನ ಸಿಗುತ್ತೆ ಆ ಘೋರ ಅಂಜನ ತುಪ್ಪದಲ್ಲಿ ಕಲಸಿ ಭುಜಪತ್ರೆಯ ಮೇಲೆ ವಿಶೇಷವಾಗಿ ಲಕ್ಷ್ಮಿಯ ಮೂಲ ಬೀಜಾಕ್ಷರ ಮಂತ್ರಗಳನ್ನು ಬರಿಬೇಕಾಗುತ್ತೆ ಅಥವಾ ಮೂಲ ಬೀಜಾಕ್ಷರ ಮಂತ್ರ ತಮಗೆ ಗೊತ್ತಿಲ್ಲ ಅಂತಿದ್ದರೆ ಲಕ್ಷ್ಮಿಯ ಹೆಸರನ್ನು ಹಾಗೂ ನಿಮ್ಮ ಕುಲದೇವರ ಹೆಸರನ್ನು ಹಾಗೂ ನೀವೇನು ವ್ಯವಹಾರ ಮಾಡ್ತಾ ಇದ್ದೀರಿ ಯಾವ ವ್ಯವಹಾರದಲ್ಲಿ ಏನೆಲ್ಲ ನಿಮಗೆ ಲಕ್ಷ್ಮಿ ವಶ ಆಗಿ ಬರಬೇಕು ಆ ಬಗ್ಗೆ ಆ ಒಂದು ಭುಜಪತ್ರೆಯ ಮೇಲೆ ಬರೆದು ಅದನ್ನು ನಿಮ್ಮ ಮನೆ ದೇವರ ಜಾಗದಲ್ಲಿ ಇಟ್ಟು ತಾವುಗಳು ಪೂಜೆ ಮಾಡೋದ್ರಿಂದ ಖಂಡಿತವಾಗಿಯೂ ನಿಮ್ಮ ಮನೆಗೆ ಲಕ್ಷ್ಮಿ ವಶವಾಗಿ ಬರ್ತಾಳೆ ಜೊತೆಗೆ ಈ ಪೂಜೆ ಮಾಡತಕ್ಕಂತಹ ವಿಶಿಷ್ಟತೆ ಏನೆಂದರೆ ಒಂದೇ ಜಾತಿಯ 5 ಹೂಗಳನ್ನು ಹಾಕಬೇಕು ಬಿಳಿ ಇದ್ದರೆ ಬಿಳಿ ಹೂವೇ ಹಾಕಬೇಕು ಹಳದಿ ಇದ್ದರೆ ಹಳದಿಯೇ ಹಾಕಬೇಕು ಕೆಂಪಿದ್ದರೆ ಕೆಂಪು ಹೂವೇ ಹಾಕಬೇಕು ಹೀಗೆ ಒಂದೇ ಜಾತಿಯ ಹೂವಿಂದ 21 ದಿನಗಳ ಕಾಲ ಈ ವಿಧಾನನ ಮಾಡಬೇಕಾಗುತ್ತೆ ಈ ವಿಧಾನ ಮಾಡೋದ್ರಿಂದ ಬಹಳ ವಿಶಿಷ್ಟವಾದಂಥ ಶಕ್ತಿ ಇರುತ್ತೆ 21 ದಿನ ಆದ ಮೇಲೆ ಅದನ್ನು ತಾವುಗಳು ಒಂದು ಯಂತ್ರದಲ್ಲಿ ನಮ್ಮಂಥವರ ಕೈಯಿಂದ ಅನುಷ್ಠಾನ ಮಾಡಿ ದಿಗ್ಬಂಧನ ಮಾಡಿಸಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿಸಿ ನಿಮ್ಮಗಳ ಕೊರಳಲ್ಲಿ ಧಾರಣೆ ಮಾಡ್ಕೋಬೇಕಾಗತ್ತೆ ಪೂಜೆ ಮಾಡಿದ ಬಳಿಕ ಅದನ್ನೆಲ್ಲೆಲ್ಲೂ ಎಸೆಯುವಂಥದ್ದಲ್ಲ ಅದು ಪೂಜೆ ಮಾಡಿ ತನ್ನಿ ನನ್ನನ್ನು ಬಂದು ನೇರವಾಗಿ ಭೇಟಿಯಾಗಿ ಅದನ್ನು ಮತ್ತೆ ನಿಮ್ಮ ಹೆಸರಿಗೆ ಅನುಷ್ಠಾನ ಮಾಡಿ ಅದಕ್ಕೆ ಲಕ್ಷ್ಮಿಯ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಮೂಲ ಬೀಜಾಕ್ಷರಗಳಿಂದ ದಿಗ್ಬಂಧನ ಮಾಡಿ ಅದೇ ಯಂತ್ರವನ್ನು ನಿಮಗೆ ಬೆಳ್ಳಿಯ ಯಂತ್ರದಲ್ಲಿ ಅನುಷ್ಠಾನ ಮಾಡಿಕೊಡ್ತೇವೆ ಅದನ್ನು ಧಾರಣೆ ಮಾಡಿಕೊಳ್ಳಿ ನಿಮ್ಮ ವ್ಯವಹಾರ ವ್ಯಾಪಾರ ಸಂಕಷ್ಟ ದಾರಿದ್ರ್ಯ ಎಲ್ಲವೂ ಉಚ್ಚಾಟನೆ ಆಗುತ್ತೆ ಸಕಲ ವ್ಯವಹಾರಗಳಲ್ಲೂ ಲಕ್ಷ್ಮಿ ಪ್ರಾಪ್ತಿಯಾಗಿ ಲಕ್ಷ್ಮಿ ವಶವಾಗ್ತಾಳೆ ನಿಮಗೆಲ್ಲ ಒಳ್ಳೆಯದಾಗುತ್ತೆ ಇನ್ನೂ ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿಗಳು ಬೇಕಿದ್ದರೆ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಹೆಚ್ಚಿನ ವೀಡಿಯೋಸ್ಗಳಿಗೆ ನಮ್ಮ ವೀಡಿಯೋಸ್ಗಳನ್ನ ಶೇರ್ ಮಾಡಿ ಹಾಗೂ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಭೇಟಿ ಮಾಡಿ ಒಳ್ಳೆಯದಾಗಲಿ ನಮಸ್ಕಾರ